ದರ್ಶನ್ ಸರ್ ಪ್ರಕಾರ ಇದು ಯಾವ ಫ್ಲೇವರ್ ನ ಊಟ? ಸ್ಪೈಸಿ ಇಲ್ಲ ಮೇಡಮ್, ಬರೀ ಆಕ್ಚುಲಿ ಅಂದ್ಬಿಟ್ಟು ಪ್ಲೇನು ಅಂತ ಹೇಳಲ್ಲ. ಒಂದ್ಸಲ ಕತೆ ಕೇಳ್ದಾಗ್ಲೇ ಬಹಳ ಮೆಚ್ಕೊಂಡಿದ್ರಿ ಅದನ್ನ. ಒಂದ್ ಗಟ್ ಫೀಲಿಂಗ್ ಏನ್ ವರ್ಕ್ ಆಗುತ್ತೆ ಸರ್ ಅಲ್ಲಿ? ಇವತ್ತೊಂದೇ ಒಂದು ಕ್ಲೂ ಕೊಡ್ತೀನಿ ಕೇಳೋರು, ದಯವಿಟ್ಟು ಇದು 70th century ಅಂತ ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಸಾಂಗ್ ಕೇಳಿ. ನಾವು ಮಾಡಿರೋದೆ 70s ಸಿನಿಮಾನಪ್ಪ, 10% 5% ನೋಡಿ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ನಾಯಕಿ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳೋದಾದ್ರೆ, ಹೋಮ್ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒನ್ ಟೇಕ್ ಆರ್ಟಿಸ್ಟ್, ಕಾಟೇರ ಟ್ರೇಲರ್ ನೋಡಿದ್ಮೇಲೆ ಅನ್ಸಿದ್ದು ದರ್ಶನ್ ಸರ್ ಅಭಿಮಾನಿಗಳನ್ನ ಸಂತೃಪ್ತಿ ಪಡಿಸ್ತಾರೆ ತರುಣ್ ಸರ್ ಅಂಡ್ ಟೀಮ್. ಕಾಟೇರ ವಿಶ್ವರೂಪ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಗೌಡ. ಇವತ್ತು ನಾವೆಲ್ಲರೂ ಕೂಡ ಆನಂದ್ ಆಡಿಯೋ ಅಂದ ತಕ್ಷಣ ಇಷ್ಟು ದಿನ ಒಳ್ಳೊಳ್ಳೆ ಹಾಡುಗಳಿಗೆ ಫೇಮಸ್ ಆಗಿತ್ತು, ಆದರೆ ಇವತ್ತು ಆನಂದ್ ಆಡಿಯೋ ಪ್ಲಾಟ್ಫಾರ್ಮಲ್ಲಿ ಮೊದಲ ಬಾರಿಗೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿಮಾನಿಗಳ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೆ ಪ್ರೀತಿಯ ಸ್ವಾಗತ. ಇದು ಫಸ್ಟ್ ಇಂಟರ್ವ್ಯೂ ಈ ಪ್ಲಾಟ್ಫಾರ್ಮಲ್ಲಿ, ಅದನ್ನು ನಾನು ಮಾಡ್ತಾರೆ, ನನಗೆ ಭಾಳ ಖುಷಿ ವಿಚಾರ. ಇನ್ನು ಈ ವರ್ಷ ಮುಗಿತಾ ಇದೆ, ಹೊಸ ವರ್ಷ ಶುರು ಆಗ್ತಾ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲಿರುವಂಥ ನಾವೆಲ್ಲ ಡಿಸೆಂಬರ್ ಅಂದ ತಕ್ಷಣ ಒಂದು ಫೆಸ್ಟಿವಿಟಿ, ಒಂದು ಎಂಜಾಯ್ಮೆಂಟ್ ಮೂಡಲ್ಲಿ ಇರ್ತಾರೆ, ಒಂದಷ್ಟು ರಜೆಗಳಿರುತ್ತೆ, ಹಾಲಿಡೇಸ್ ಇರುತ್ತೆ, ಯಾವ ಸಿನಿಮಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾವಾಗ ಕಾಟೇರ 29th ರಿಲೀಸ್ ಅಂತ ಒಂದು ಅನೌನ್ಸ್ಮೆಂಟ್ ಆಯಿತು, ಆವಾಗ ಸಿಕ್ಕಾಪಟ್ಟೆ ಖುಷಿ. ಆದರೂ ಟ್ರೇಲರ್ ನೋಡಿದ್ಮೇಲಂತೂ ಒಂದು ಹಬ್ಬದ ಊಟ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ದರ್ಶನ್ ಸರ್ ಪ್ರಕಾರ ಇದು ಯಾವ ಫ್ಲೇವರ್ನ ಊಟ? ಎಷ್ಟು ಖಾರ ಇರುತ್ತೆ, ಎಷ್ಟು ಸಿಹಿ ಇರುತ್ತೆ, ಎಷ್ಟು ಘಮ ಇರುತ್ತೆ? ಸ್ಪೈಸಿ ಇಲ್ಲ ಮೇಡಮ್, ಬರೀ ಆ್ಯಕ್ಚುಲಿ ಹಂಗನ್ಬಿಟ್ಟು ಪ್ಲೇನು ಅಂತ ಹೇಳಲ್ಲ ನಾನು. ಸೊ ಇವತ್ತು ನಡೀತಾ ಇರೋ ಒಂದು ಇದನ್ನ ಇವತ್ತು ನಾವು ಮಾತಾಡ್ತಿದ್ರೆ ಎಲ್ಲಂತೀವಿ, ರೈತರ ಬಗ್ಗೆನೇ ಮಾತಾಡ್ತೀವಿ. ರೈತ 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 ರೈತ, ಬಟ್ ಬರೀ ಮಾತಾಡೋದಾಗ ಬಿಟ್ಟಿದೆ, ಬಟ್ ಬೇರೇನಿಲ್ಲ. ಬಟ್ ಇವತ್ತು ಹಿಂಗೆ ನಡೀತಾ ಇದೆ ಅಂದರೆ ಅವತ್ತಿನ ಪೀರಿಯಡಲ್ಲಿ ಹೆಂಗಿತ್ತು, ಅವ್ರ ಕತೆಗಳು ಹೆಂಗಿತ್ತು, ಅದನ್ನು ಸ್ವಲ್ಪ ಮೆಲ್ಕ್ ಹಾಕ್ಸಿದೀವಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ದರ್ಶನ್ ಸರ್ ಅಂದ ತಕ್ಷಣ ನಮ್ಗೆಲ್ರಿಗೂ ಗೊತ್ತು, ಬೀಂಗ್ ಎ ಜರ್ನಲಿಸ್ಟ್ ನನಗೂ ಕಲ್ಟ್ ಫ್ಯಾನ್ಸ್ ಆಗಿರ್ಬೋದು, ಮಾಸ್ ಫ್ಯಾನ್ಸು, ಕ್ಲಾಸ್ ಫ್ಯಾನ್ಸು, ಕಾಂಬಿನೇಷನ್ ಆಫ್ ಅಭಿಮಾನಿಗಳು ಅಂತ ನಾವು ಕರೆದ್ರೆ ಒಂದು ಜವಾಬ್ದಾರಿ ಇರುತ್ತೆ ನಿಮಗೆ. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡುವಂಥ ಒಂದು ಕಂಟೆಂಟ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂದಾಗ ತುಂಬ ವಿಚಾರಗಳನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಕಾಟೇರ ನನಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಏನಂದ್ರೆ, ಒಂದ್ಸಲ ಕತೆ ಕೇಳ್ದಾಗಲೇ ಬಹಳ ಮೆಚ್ಕೊಂಡಿದ್ರಿ ಅದನ್ನ ಅಂತ. ಒಂದು ಗಟ್ ಫೀಲಿಂಗ್ ಏನ್ ವರ್ಕ್ ಆಗುತ್ತೆ ಸರ್ ಅಲ್ಲಿ? ಅಲ್ಲಮ್ಮ, ಏನಂದ್ರೆ ರೈತರು ನಡೀತಾರ ಕಷ್ಟ ಏನಿದೆ, ಆಮೇಲೆ ಅವ್ನು ಅವತ್ತಿನ ಟೈಮಿಂದಾನೆ ಏನೇನು ಅದ್ರ ಮೇಲೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಯಾಕಂದ್ರೆ ಅವ್ನು ತುಳಿಯೋರು ಎಷ್ಟು ಜನ ತುಳ್ಕೊಂಡೇ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮೊನ್ನೆ ಕೂಡ ಎಲ್ಲೋ ಕೇಳಿದೆ ನಾನು, ಸೊ ಇವತ್ತು ಗೂಗಲಲ್ಲಿ ತೆಗ್ದಾಗ ನಾನು ಆಮೇಲೆ ಅಲ್ಲಿ ಹೇಳ್ಬಿಟ್ಟು ಬಂದ್ಮೇಲೆ ಆಮೇಲೆ ಗೂಗಲಲ್ಲಿ ತೆಗ್ದಾಗ ಎಲ್ಲೋ 2000 BC ಯಾರೋ ಚೈನಾದಲ್ಲಿ ಕಂಡಿಡಿದ್ರು ಅಂತ ಹೇಳ್ತಾರೆ ಹೊರತು. ಇವತ್ತು ನಿಮ್ಗೆ ಈಗ ಒಂದು ನಾರ್ಮಲಾಗಿ ನಾವು ತೊಗೊಂಡ್ರೆ ಯು ಕಾಂಟ್ ಆನ್ಸರ್ ಇಟ್, ಮೊಟ್ಟೆ ಮೊದಲ ಕೋಳಿ ಮೊದಲ, ಅದೊಂದು ಇನ್ನರ್ ಫೀಲಿಂಗ್. ಅಲ್ಲ ಅಲ್ಲ, ಯಾವ್ದು ಮೊದಲು ಹೇಳಿ? ಅದು ಒಬ್ಬೊಬ್ರಿಗೆ ಒಂದೊಂದು ಮೊದಲು. ಅಲ್ಲ, ಯಾವ್ದು ಮೊದಲು? ನನ್ನ ಪ್ರಕಾರ ಕೋಳಿನೇ ಮೊದಲು. ಕೋಳಿ ಎಲ್ಲಿಂದ ಬಂತು? ಮೊಟ್ಟೆಯಿಂದ ಬಂತು. ಮೊಟ್ಟೆ ಎಲ್ಲಿಂದ ಬಂತು? ಕೋಳಿಯಿಂದ ಬಂತು. ಅದೇ ಅದು ಮುಗಿದೆ ಇರೋ ಡಿಸ್ಕಷನ್ ಅಲ್ವಾ. ಹಂಗೇನೆ ಅನ್ನ, ಇದು ಇದು ನಾವು ತಿನ್ಬೋದು, ಇದು ಭತ್ತ, ಭತ್ತದಿಂದ ಅಕ್ಕಿ ಬರುತ್ತೆ, ಅಕ್ಕಿನ ಏನು ಬೇಯಿಸಿದ್ರೆ ಅನ್ನ ಆಗುತ್ತೆ ಅಂತ ಯಾರು ಕಂಡುಹಿಡಿದ್ರು? ಸರ್, ಮಿಲಿಯನ್ ಡಾಲರ್ ಕ್ವಶನ್ ನಿಮ್ಗೆ ಇವತ್ತು. ಇದನ್ನ ಆನ್ಸರ್ ಮಾಡೋಕೆ ಆಗೋದಿಲ್ಲ. ಹೇಳ್ಬೋದು ನಾವು ಗೂಗಲಲ್ಲಿ ಅವ್ರು ಇವರು ಕಂಡುಹಿಡಿದ್ರೆ ಅದಿದೆ, ಈಗ ಹೇಳ್ಬೋದು ಇದನ್ನೆಲ್ಲ ಅಂದ್ರೆ ಯಾರನ್ನು ಕಂಡುಹಿಡಿದಿರ್ತಾರೆ, ಸೋಫಾ ಯಾರ್ದು, ವಾಚ್ ಯಾರ್ದು, ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಇದೆಲ್ಲ ಇದೇನೋ ಆನ್ಸರ್ ಮಾಡೋಕ್ಕಾಗದಿರೋಂಥ ಕ್ವಶನ್ಗಳು. ಸೊ ಅದನ್ನು ಓಕೆ, ಇದೆಲ್ಲೋ ಸಿಗುತ್ತೆ, ಇದನ್ನು ತಂದು ಹಿಂಗಾದರೆ, ಇದನ್ನು ಬಿತ್ತನೆ ಮಾಡಿ ಹಿಂಗೆ ಮಾಡಿದ್ರೆ ಇದು ಭತ್ತ ಬರುತ್ತೆ, ಭತ್ತದಿಂದ ಹಿಂಗೆ ಬಡ್ದಾಕಿದ್ರೆ 90 ಆದಮೇಲೆ ಬಡಿದ್ರೆ ಭತ್ತನ ಅಕ್ಕಿ ಬರುತ್ತೆ, ಇದೆಲ್ಲ ಎಷ್ಟು ಕತೆ ಇದೆ. ಇದನ್ನು ಯಾರು ಕಂಡುಹಿಡಿದ್ರು ಅಂತ ಇವತ್ತವರೆಗೂ ಆನ್ಸರ್ ಮಾಡೋಕ್ಕೆ ಯಾರಿಗೂ ಆಗಿಲ್ಲ. ಹಾಗೆ ರೈತರು ಅಲ್ಲಿಂದನೇ ಬಂದಿರೋದು. ಸೊ ಅದ್ರ ಮೇಲೆ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಅದು ನಿಮ್ಮ ಕಡೆಯಿಂದ ಆ ಕತೆ ಬಂದಾಗ, ಆ ಕಂಟೆಂಟ್ ಬಂದಾಗ ಅದಕ್ಕೊಂದು ವೆಯ್ಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಇನ್ನು ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರ ಇಂದ ಮಾತು ಶುರು ಮಾಡೋದಾದ್ರೆ, ನನಗನ್ಸೋದೇನಂದ್ರೆ ಹಿಂದಿನ ಎಲ್ಲ ಸಿನಿಮಾಗಳನ್ನ ಅಭಿಮಾನಿಗಳು ಮೆಚ್ಕೊಂಡಿದ್ದಾರೆ, ಒಂದಷ್ಟನ್ನ ಭರ್ಜರಿಯಾಗಿ ಬ್ಲಾಕ್ ಬಸ್ಟರ್ ಮಾಡಿರ್ಬೋದು, ಒಂದಷ್ಟು ಓಕೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರ್ಬೋದು. ಬಟ್ ತರುಣ್ ಸುಧೀರ್ ಅವರು ದರ್ಶನ್ ಸರ್ ಕಾಂಬಿನೇಷನ್ ಒಂದು ಸಿನಿಮಾ ಬರುತ್ತೆ ಅಂದ್ರೆ, ಅಲ್ಲಿ ನಿಮ್ಮ ಫ್ಯಾನ್ ಬೇಸ್ ಏನಿದೆ ಅದರ ನಾಡಿ ಮಿಡಿತ ಕರೆಕ್ಟ್
ಸಖತ್ತಾಗಿ ಹಿಡಿತಾರ ಅವರು ಅನ್ನೋ ಒಂದು ಮಾತಿದೆ. ಅಮ್ಮ ಹಿಡಿತಾರೆ ಅಂತಲ್ಲ, ಈಗ ನೋಡ್ರಿ ನೀವು ಈಗ ರಾಬರ್ಟ್ ತಗೊಂಡ್ರೆ ಸೊ ಫ್ರೆಂಡ್ಶಿಪ್ ಮೇಲಿದೆ ಅದು, ಆಮೇಲೆ ಒಂದು ಮಗು ಮೇಲಿದೆ. ಸೊ ಈಗೆಲ್ಲ ಈಗ ಮತ್ತೆ ಇದೇ ಕಾಟೇರ ಇನ್ನೊಂದ್ಸಲ ಈಗ ನಾಳೆ ಇನ್ನೊಬ್ರು ತಂದ್ರೆ ಮಾಡಲ್ಲ, ಯಾಕಂದ್ರೆ ಇಟ್ ವಾಟ್ಸ್ ಒನ್ಸ್ ಇನ್ ಬ್ಲೂ ಮೂನ್ ಅಂತ ಏನು ಹೇಳ್ತೀವಿ ಆ ಥರ, ಯಾವಾಗ ಯಾವಾಗ ಬರಬೇಕು ಯಾವಾಗ ಕೊಡಬೇಕು ಆ ಟೈಮ್ ಬಂದಾಗ ಅಷ್ಟೇ. ಆಮೇಲೆ ಇದು ಪ್ಲ್ಯಾಂಡ್ ಅಂತೂ ಅಲ್ಲ ನಾವು. ಸೊ ರಾಬರ್ಟ್ ಎಲ್ಲ ಮುಗೀತು ಆಯಿತು ಆರಾಮಾಗಿದ್ವಿ. ಇದು ಆ್ಯಕ್ಚುಲಿ ಲಾಕ್ಡೌನಲ್ಲಿ ಮಾಡಿದಂಥ ಕತೆ ತರುಣ. ಸೊ ಮಧ್ಯದಲ್ಲಿ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅಂತ ಅವಾಗ ಬಂದು ಹೇಳಿದೆ, ಹಿಂಗಿದೆ ಮಾಡೋಣ ಈ ಥರ, ಇದು ಚೆನ್ನಾಗಿದೆ, ಪ್ರೊಡ್ಯೂಸರ್ ಯಾರಿಲ್ಲ ಸುಮ್ಮನೆ ಓಕೆ ಇದು ಕತೆ ಚೆನ್ನಾಗಿದೆ ಮಾಡೋಣ ಅಂತ. ಆಮೇಲೆ ಇನ್ಯಾರೋ ಪ್ರೊಡ್ಯೂಸರ್ಗೆ ಮಾಡೋಣ ಅಂದ್ಕೊಂಡ್ವಿ, ಸರಿ ಇದಾಯಿತು. ಮತ್ತೆ ಪುನಃ ಇಲ್ಲಿಗೆ ಬಂತು. ಸರಿ ಅದು ಹೆಂಗೆಂಗೆ ಹೋಗುತ್ತೆ ಅಂತ, ಅದೇ ಯಾರ್ಯಾರಿಗೆ ಎಲ್ಲೆಲ್ಲ ಅಗಳು ಬರೆದಿರುತ್ತೋ ಅವ್ರವ್ರೇ ತಿನ್ನೋಕ್ಕಾಗೋದು ಅದನ್ನು. ಇದನ್ನ ಆಮೇಲೆ ನಾವು ಇಂಥವ್ರಿಗೆ ಮಾಡ್ತೀವಿ ಅಂದರೆ ಇಟ್ಸ್ ಇಂಪಾಸಿಬಲ್. ಆಮೇಲೆ ಮಾಸ್ತಿ ಅವರ ಡೈಲಾಗ್ಗಳು ಟ್ರೈಲರಲ್ಲಿ ಒಂದಷ್ಟು ಝಲಕ್ಕಂತೂ ನಮಗೆ ಸಿಕ್ಕಿದೆ. ಅದು ನೀವು ಡೆಲಿವರ್ ಮಾಡಿರುವಂಥ ರೀತಿ. ಆಮೇಲೆ ಇಲ್ಲಿ ಯಾವುದು ನಾನು ಹೇಳ್ತಿದ್ದೀನಲ್ಲಮ್ಮ, ನಿಮ್ಗೆ ಇಡೀ ಸಿನಿಮಾದಲ್ಲಿ ಏನೋ ಸುಮ್ಮನೆ ಈ ಡೈಲಾಗ್ ಇಳಿಸ್ಬೇಕು, ಕೆಲವೊಂದು ಮಾಸ್ ವಿಜಿಲ್ ಓಡಿಸ್ಬೇಕು, ಎಲ್ಲ ಸಿಚುವೇಶನ್ ಹೋಗುವಂಥದ್ದೇ. ಯಾವುದು ಬೇಕು ಅಂತ ತುರ್ಕಿದ್ದಲ್ಲ, ಇಲ್ಲ ಓಕೆ ಇಲ್ಲಿ ಕರೆಕ್ಟ್ ಇಲ್ಲಿ ಎಲ್ಲೋ ಇದು ಹೊಡಿತಾ ಇದೆ, ಇಲ್ಲೊಂದು ಸ್ವಲ್ಪ ಢಮಾರ ಅನ್ಸೋಣ. ಕತೆ ಹೋಗ್ತಾ 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 ನೀವು ಇವತ್ತು ಒಂದೇ ಒಂದು ಕ್ಲೂ ಕೊಡ್ತೀನಿ ಹೇಳ್ತೀನಿ. ಈಗ ನೀವು ರಾಬರ್ಟೇ ತಗೊಳ್ಳೋಣ, ಹೀರೋ ಇಂಟ್ರೊಡಕ್ಷನ್ ಯಾವಾಗುತ್ತೆ ಹೇಳಿ, ಕಟೌಟ್ ಬೀಳ್ತಾ ಇರೋದು ಒಂದು ಮಾಸಲ್ಲಿ ಢಮಾರ್ ಓಕೆ, ಅಲ್ಲಿಂದ ಒಂದು ಸಾಂಗ್ ಬರುತ್ತಲ್ಲ, ಇದರಲ್ಲಿ ನೀವು ಸಾಂಗ್ ನೋಡೋದಕ್ಕೇನೆ ಹೆಚ್ಚು ಗಭಿ 20 ನಿಮಿಷ ಕಾಯ್ಬೇಕು. ಟ್ರೇಲರಲ್ಲೇ ನಿಮ್ ಗ್ಲಿಮ್ಸ್ ನೋಡೋದಕ್ಕೇನೆ ನಾವು ಒಂಚೂರು ವೈಟ್ ಮಾಡಿದ್ವಿ. ಸೊ ಆ ಥರ ನಿಮ್ಮ ಸಾಂಗ್ಗೆ ನೀವು 20 ನಿಮಿಷ ಅಂದರೆ ಫಸ್ಟ್ ಫೈಟ್ ಬರೋದೇ ನಿಮ್ಗೆ 40 ನಿಮಿಷ ಆದಮೇಲೆ. ಸೊ ಹೇಳ್ಬೋದಲ್ಲ ಒಬ್ಬ ಹೀರೋ ಆಗಿದ ತಕ್ಷಣ ಢಮಾರ್ ಅಂತ ಒಂದು ಸಾಂಗಲ್ಲ ಒಂದು ಫೈಟಲ್ಲ ಬರ್ಬೋದು, ಕತೆ ಜೊತೆಗೇ ಹೋಗಿ ಅಷ್ಟೇ. ಯಾವುದು ತುಂಬ ಓ ಆ ಏನೂ ಮಾಡಿದೆ, ಬೆರಿಕ್ ಏನು ಹೇಳ್ಬೇಕಂತ ನಾವು ಅಂದ್ಕೊಂಡಿದ್ವು ಅದನ್ನು ಅವ್ರು ತಲುಪೋ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನು ಇಲ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡ್ ನನಗೆ ಅಂದರೆ ಟೆಕ್ನಿಷಿಯನ್ಸ್ ವಿಚಾರಕ್ಕೆ ಬಂದಾಗ ನಿಮ್ಮ ಜೊತೆ ತರುಣ್ ಅವರ ಕಾಂಬಿನೇಷನು, ತರುಣ್ ಅವ್ರ ಜೊತೆ ಸುಧಾಕರ್ ಅವ್ರ ಕಾಂಬಿನೇಷನು, ಮತ್ತು ಹರಿಕೃಷ್ಣ ಸರ್ ಎಂಟ್ರಿ, ಅದು ಆ ಫ್ರೆಂಡ್ಶಿಪ್ ಇರೋದಕ್ಕೇನೆ, ಆ ಕಂಫರ್ಟ್ ಝೋನ್ ಇರೋದಕ್ಕೇನೆ ಒಂದು ಅದ್ಭುತ ಕಂಟೆಂಟ್. ಒಂದೇನಾಗುತ್ತೆ ಸಿನಿಮಾ ಅಂದಾಗ ಇದು ಯಾರೋ ನಾವು ಮನೇಲಿ ಕುತ್ಕೊಂಡು ನೋಡೋಕ್ಕಂತಲ್ಲ ಅಮ್ಮ. ಸೊ ಈಗ ಹೊಸಬ್ರು ಯಾರನ್ನ ಅಂದಾಗ ಈಗ ಓಕೆ ಒಬ್ಬ ಕ್ಯಾಮ್ರಾಮ್ಯಾನ್ ಬೇರೆ ಇರ್ತಾನೆ, ಡೈರೆಕ್ಟ್ರ್ ಬೇರೆ ಇರ್ತಾನೆ, ಅವ್ರು ಓಕೆ ನಾನು ನೀ ಕೇಳೋದು ಹಂಗೆ, ಈ ಫ್ರೆಂಡ್ ಸರ್ಕಲ್ ಅಂತ ಬಂದಾಗ ಕಿತ್ತಾಡ್ಬೋದಲ್ಲ, ಅದೊಂದು ಲೀನಿಯನ್ಸ್ ಇರುತ್ತೆ. ಕರೆಕ್ಟ್. ನೀವೇನೇ ಅವ್ನ ಮೇಲೆ ಪ್ರೆಷರ್ ಹಾಕೋದ್ಬಿಡ, ಅವ್ನು ಕೇಳ್ತಾನಲ್ಲ ಹೆಂಗಾರ ಮಾಡ್ತಾ ಕೊಡೋಣ ಅಂತ, ಇಬ್ಬರು ಬೇರೆ ಬೇರೆ ಆಗೋದ್ರೆ ನಿಮ್ಗೆ ಅದು ಪ್ರಾಜೆಕ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಈ ಕಿತ್ತಾಡೋದಕ್ಕೋಸ್ಕರ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು ಅಂತ ಹೇಳೋದು. ಅಂದರೆ ಈಗ ಹರಿ ಹತ್ರ ಹೋಗ್ಬಿಟ್ಟು ನಂಗೆ ಇದು ಬೇಡ, ನೀವೊಂದು 1,000 ಕೇಳಿದ್ರೆ 1,000 ಅರಿ ತಂದು ಕೊಡ್ತಾ ಇರ್ತಾರೆ, ನೀವು ಅಲ್ಲೋಗಿ ಕೂತ್ಕೋಬೇಕಲ್ಲ. ಸೊ ಇಷ್ಟೆಲ್ಲ ಇದೆಲ್ಲ ಸೇರಿದ್ರೆ ಆ್ಯಕ್ಚುಲಿ ಅದಕ್ಕೇನೆ ಹೇಳೋದು, ಈಗ ಸುಧಾಕರ್ ತರುಣ ಅದಕ್ಕೆ ಒಂಥರ ಈ ಡೈರೆಕ್ಟ್ರ್ ಮತ್ತು ಕ್ಯಾಮ್ರಾಮನ್ ಗಂಡ ಹೆಂಡ್ತಿರ್ತಾರೆ ಇರಬೇಕು. ಮನೆಗೆ ಮಾತ್ರ ಜೊತೆಗೆ ಹೋಗ್ಬಿಡಿ ಅಂತೀನಿ ಅಷ್ಟೇ ನಾನು, ನಿಮ್ಮ ಮನೆಗೆ ಹೋಗಿ ಬಟ್ ಬಗಿನ ಸಾಯಂಕಾಲ ತಂಗ ಗಂಡ ಹೆಂಡ್ತಿರ್ತಾರೆ ಇರಿ ಅಂತ. ಯಾಕಂದ್ರೆ ಆತ ಏನು ಕೇಳ್ತಾರೆ ಅಲ್ಲ ಇದಾರೆ ಪಾಪ ಬಿಡಿ ನಿಮ್ಮ ಹತ್ರ ಮಾತಾಡಕ. ಇನ್ನು ಹರಿಕೃಷ್ಣ ಸರ್ ಬಗ್ಗೆ ಮಾತಾಡ್ತಾ, ನಮಗೆ ಎವ್ರಿ ಸಿನಿಮಾ ನಿಮ್ಮ ಜೊತೆ ಸರ್ಪ್ರೈಸ್ ಮಾಡೋ ಅಂಥದ್ದು ಏನಂದರೆ ಅದೇ ಕಾಂಬಿನೇಷನ್ ರಿಪೀಟ್ ಆದ್ರೂ ಪ್ರತಿ ಹಾಡು ಫ್ಲೇವರ್ ಬೇರೆ. ಫ್ಲೇವರ್ ಬೇರೆ ಅನ್ನೋದಕ್ಕೆ ನಾನು ಮೊನ್ನೆ ಎಲ್ಲ ಕೂತ್ಕೊಂಡು ನೋಡ್ತೇವೆ, ಕೆಲವರು ಯಾರು ಇದೇನು ಇನ್ನು ಏನು ಹಳೆ ಥರ ಇದೆ ಆ ಥರ, ಏ ನಾವು ಮಾಡಿರೋದೇ 70 ಸಿನಿಮಾನಪ್ಪ, ನೀವು 17 ಸಿನಿಮಾ ಸೆತ್ಕೊಂಬಂದು 50 ಸಾಂಗ್ ಟ್ರೆಂಡಿಗೆ ನಾವು ಮಾಡೋಕ್ಕಾಗಲ್ಲ. ಸೊ ಕೇಳೋರು ದಯವಿಟ್ಟು ಇದು 70ನೇ ದಶಕದ್ದು ಅಂತ ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಸಾಂಗ್ಗಳು ಕೇಳಿ. ಬಟ್ ಇದರಲ್ಲೂ ಅಷ್ಟೇ ನಿಮ್ಗೆ ಸಾಂಗ್ಗಳು ಕೂಡ ನಿಮ್ಗೆ ಯಾವುದೇ ಸುಮ್ಮನೆ ಎಲ್ಲೋ ಬಂದು ಸೇರುತ್ತೆ ನೋ, ಆ ಸಿಚುವೇಷನ್ಗೆ ಏನೇನು ಹೇಳ್ತಾ ಇದ್ರೆ ಅದು ಕರೆಕ್ಟಾಗಿ ಅಲ್ಲಲ್ಲಿಗೆ ಹೇಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಹಂಗೆ ಮಾಡಿರೋದು ನಾವು. ಈಗ ನೀವು ಫಸ್ಟ್ ಸಾಂಗ್ ನೋಡ್ಬೋದು ಏನು ಪಸಂದ್ ಇಲ್ಲಿ ಹೀರೋ ಹೀರೋಯಿನ್ ಆ್ಯಕ್ಚುಲಿ ಕುಣಿಯೋದಿಲ್ಲ ಜೊತೆಗೆ, ರೈಟ್, ಅವಳು ಇಷ್ಟಪಡೋದಂದ್ರೆ ಅವನೊಂಥರ ನೋಡೋಕೆ ಹಿಂಗೆ ಅವನೇ ನಂಗೆ ಹಿಂಗೆ ಇರಬೇಕು ಇವನು ಅಂತ. ಸೊ ಆ ಥರದಕ್ಕಷ್ಟೇ ನಾವು ಮಾಡಿರೋದು. ಅಲ್ಲೂ ನೋಡಿ ರಾಬರ್ಟಲ್ಲಿ ಮಂಗ್ಲಿಯವ್ರು ಹಾಡಿದ್ದಂಥ ಹಾಡು, ಈಗ ಮತ್ತೆ ಇಲ್ಲಿ ನಮ್ಮ ಆನಂದ್ ಆಡಿಯೋ ಪ್ಲಾಟ್ಫಾರ್ಮಲ್ಲಿ 11 ಮಿಲಿಯನ್ ಆಲ್ರೆಡಿ ರೀಚ್ ಆಗಿದೆ ಆ ಹಾಡು. ಅದ್ರಲ್ಲಿ ಗೊತ್ತಾಗುತ್ತೆ ಅಂದರೆ ಆ ಡೀಟ್ ನೀವು ಹೇಳ್ದಂಗೆ ಅಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ಬಂದ್ರೂ ಡೀಟೇಲಿಂಗ್ ಮೇಲೆ ವರ್ಕ್ ಮಾಡಿರೋದು ಗೊತ್ತಾಗುತ್ತೆ ಅಂತ ಬುದ್ಧಿವಂತರಿಗೆ. ಒಂದೇನಾಗುತ್ತೆ ಸಿನಿಮಾ ಬರಲಿ, ನಾನು ಹೇಳೋದು ಈಗ 10% 5% ನೋಡಿ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ಇರೋದು. ಬಟ್ ನಮ್ಗೆ ಇದೇ ಭರ್ಜರಿ ಇನ್ವಿಟೇಷನ್ ಸಿಕ್ಕಂಗಾಗಿದೆ. ಇನ್ನು ಆ್ಯಕ್ಚುಲಿ ಅಲ್ಲಿ ಏನು ದೊಡ್ಡ ಮೇಲೆ ಇದೆಯಲ್ಲಮ್ಮ ಅಲ್ಲಿ. ಅದಕ್ಕೆ ನಾನು ಒಂದು ಆ್ಯಡ್ ಮಾಡೋದಾದರೆ ನಂಗೆ ಗೊತ್ತಿಲ್ಲ ಇದು ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ಬೋದು ನಾನು ಅಂತ. ನಾನು ಹೇಳಿದೆ ಭರ್ಜರಿ ಹಬ್ಬದೂಟ ಅಂತ. ಹಬ್ಬದೂಟ ಮಾಡಿದ್ಮೇಲೂ ಈ ಹಿಂದೆ ಎಲ್ಲ ಸಿನಿಮಾಗಳು ನಿಮ್ಮದು ನಾವು ನೋಡಿದಾಗ ಒಂದು ನಮಗೆ ಊಟ ಮಾಡಿದ್ಮೇಲೆ ಒಂದು ಕ್ರೇವಿಂಗ್ ಉಳ್ಕೊಳ್ಕೋತೆ, ಏನೋ ಐಸ್ ಕ್ರೀಮ್ ಕಮ್ಮಿ ಅಥವಾ ಇನ್ನೊಂದೇನೋ ತಿನ್ಬೇಕು ಅನಿಸ್ತಿದೆ ಅಥವಾ ನಂಗೆ ಮತ್ತೆ ಹಶುವಾಗ್ತಿದೆ. ನನಗೆ ಕಾಟೇರ ಟ್ರೇಲರ್ ನೋಡಿದ್ಮೇಲೆ ಅನಿಸಿದ್ದು ಎಲ್ಲ ದರ್ಶನ್ ಸರ್ ಅಭಿಮಾನಿಗಳನ್ನು ಸಂತೃಪ್ತಿ ಪಡಿಸ್ತಾರೆ ತರುಣ್ ಸರ್ ಆ್ಯಂಡ್ ಟೀಮ್ ಅಂತ.
ಒಂದು ಹೇಳಮ್ಮ ಈಗ ನಾವು ಸಿನಿಮಾ ಮಾಡಿದ್ದೇವೆ, ಬಟ್ ನಾನೇ ಸುಮ್ಮನೆ ನೈಟ್ ಆಗಿಬಿಡ್ದಾಗ ಒಂದು ಚೋಕಿಂಗ್ ಸಿನಿಮಾಮ್ಮ. ಈಗ ನೀವು ಆ್ಯಕ್ಚುಲಿ ಸಿನಿಮಾ ನೋಡಿ ಹೊರಗಡೆ ಬಂದು ನಿಮ್ಮ ಹತ್ರ ಮೈಕ್ ಹಿಡಿದ್ರೆ ನಿಮ್ಗೆ ಮಾತಾಡೋಕೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಅರ್ಧ ಗಂಟೆ ಬೇಕು. ಬಿಟ್ಟರೆ ಚೋಕಿಂಗ್ ಸಿನಿಮಾ ಅಂತ ಹೇಳ್ತೀನಿ. ಇನ್ನು ನಾಯಕಿ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳೋದಾದರೆ, ಲಾಂಚ್ ಅಂತ ಅಂದಾಗ್ಲೇ ಸ್ಟಾರ್ ಕಿಡ್ ಅನ್ನೋದು ಒಂದು ಜವಾಬ್ದಾರಿ ಬಂತು, ಒಂದು ಕ್ವೆಶನ್ ಮಾರ್ಕ್ ಅಲ್ಲೇ ಇತ್ತು. ಪ್ರತಿಯೊಬ್ಬರಿಗೂ ಅದು ಒಂದು ಆ್ಯಡೆಡ್ ಕ್ವೆಶನ್ ಮಾರ್ಕ್ ಇರುತ್ತೆ, ಏನು ಪರ್ಫಾರ್ಮ್ ಮಾಡ್ಬೋದು. ಬಟ್ ಸಾಂಗ್ಸು ಅಥವಾ ಈ ಗ್ಲಿಮ್ಸಸ್ ಹೊರಗಡೆ ಬಂದಮೇಲೆ, ಇಲ್ಲ ಅವರು ಪ್ರಾಪರ್ ಪ್ರಿಪ್ರೇಷನ್ ತಗೊಂಡು ಬಂದಿದ್ದಾರೆ ಅನ್ನೋದು ಅದರಲ್ಲಿ ಪ್ರೂವ್ ಆಯಿತು. ಇನ್ನು ಸಿನಿಮಾ ನೋಡಿದ್ರೆ ನಮಗೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅದೇ ಈಗ ಸ್ಟಾರ್ ಕಿಡ್ ಅಂದಾಗ ನೀವು ಈಗ ಇವಾಗ ತೊಗೊಂಡ್ರೆ ಈಗ ಮಲಾಶ್ರವ್ರನ್ನೇ ನೀವು ಹಿಂದೆ ನೋಡ್ತಿರ್ತೀರ, ನೀವು ಆರಾಧನವ್ರನ್ನ ನೋಡಲ್ಲ. ಸಿ, ಇದೇ ಪ್ರಾಬ್ಲಮ್ಗಳು ನಾವೆಲ್ಲ ಕಲಾವಿದರು ಮಕ್ಕಳು ಫೇಸ್ ಮಾಡೋದು ಏನಕ್ಕೆ ಅಂತಂದರೆ, ಹಿಂಗೆ ನಿಂತಿದ ತಕ್ಷಣನೇ ನೀವು ಓ ಇವ್ ಕುಡಿತ, ನೀವು ಒಳಗೆ ಸೇರಿದ್ರೆ ಗುಂಡು ಗೊಟ್ಟೋಗ್ತೀರ, ಕಂಪ್ಯಾರಿಸನ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಏ ಅವ್ರು ಹಂಗೆ ಮಾಡ್ತಿರು ಹಿಂಗೆ ಇದ್ರೆ ಹಂಗೆ. ಸೊ ಇದೇ ಪ್ರಾಬ್ಲಮ್ಗಳು. ಈಗ ಆ್ಯಕ್ಚುಲಿ ಮಲಾಶ್ರು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 250-300 ಸಿನಿಮಾ ಮಾಡಿರ್ಬೋದು, ಪಾಪ ಅವ್ರ ಮೊದಲನೇ ಸಿನಿಮಾ. ಬಟ್ ಆ 350 ಸಿನಿಮದ ಮೇಲೆ ನೀವು ಇದನ್ನ ಇಟ್ಕೊಂಡ್ಬರ್ತೀರ, ಇದೇ ಕಷ್ಟ. ಬಟ್ ಶಿ ಇಸ್ ವೆರಿ ವೆಲ್ ಪ್ರಿಪೇರ್ಡ್. ಆಮೇಲೆ ನಿಮ್ಗೆ ಅನ್ಸಲ್ಲ ಹೊಸಬ್ರು ಅಂತ. ಸೊ ಶಿ ಹ್ಯಾಸ್ ಡನ್ ಲಾಟ್ ಆಫ್ ವರ್ಕ್ ಅಂತಲೇ ಇದೆ. ಸೊ ಹೋಮ್ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಹೇಳ್ತೀನಿ. ಅದು ನಮಗೆ ಗೊತ್ತಾಗ್ತಿದೆ. ಆಮೇಲೆ ಒನ್ ಟೇಕ್ ಆರ್ಟಿಸ್ಟ್. ಓ, ಒನ್ ಟೇಕ್ ಆರ್ಟಿಸ್ಟ್, ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಇದು ದರ್ಶನ್ ಸರ್ ಕಡೆಯಿಂದ ಬಂದಿದೆ. ಖುಷಿ ಆಗುತ್ತಲ್ಲ ಮಾ, ಈಗ ಎದುರುಗಡೆ ಮಾಡ್ತಾ ಇದ್ದಾಗ ನಮಗೆ ಖುಷಿ ಆಗುತ್ತೆ, ಮಾಡೋಪ್ಪ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್. ಇನ್ನೊಂದು ಹಾಡು, ಯಾವ ಜನ್ಮದ ಗೆಳತಿ ಅಂತ ಹೇಮಂತ್ ಅವ್ರ ಕೈಲಿ ಹಾಡಿಸಿದ್ರೆ, ನಾನು ಇಷ್ಟು ವರ್ಷದಲ್ಲಿ ಒಂದು ಅಬ್ಸರ್ವ್ ಮಾಡಿರೋದು ಏನಂದ್ರೆ, ಆದಷ್ಟು ಕನ್ನಡದ ಟೆಕ್ನಿಷಿಯನ್ಸು, ಕನ್ನಡದ ಸಿಂಗರ್ಸು, ಕನ್ನಡ ಇಲ್ಲ ಮತ್ತೆ ನಂದೇ ಆಟ ಇದ್ದಿದ್ದು. ನಾನು ಆ್ಯಕ್ಚುಲಿ ತರುಣ್ ಹೇಳಿದ್ದು ಅಷ್ಟೇ. ಸಿ, ಹಿಂದಿನ ಸಾಂಗಲ್ಲಿ ನನಗೆ ಲಿಪ್ ಇಲ್ಲ, ನೀನು ಯಾರ ನಿಂದೆ ಆಡಿಸೋ ನನಗೇನು ತೊಂದರೆ ಇಲ್ಲ. ಆದರೆ ನನ್ನ ಲಿಪ್ ಐತಿದ್ದು ನನಗೆ ಹೇಮಂತೆ ಆಡ್ಬೇಕು, ಯಾಕಂದ್ರೆ ಹೇಮಂತ್ ಆಡಿದ್ರೆ ನಾನು ಆಡ್ದಂಗೆ ಇರುತ್ತೆ ಅಂತ. ಸೊ ನನಗೆ ಹೇಮಂತೆ ಆಡಬೇಕು ಅಂತ ಹೇಳಿ. ಸೂಪರ್, ಒಳ್ಳೊಳ್ಳೆ ಸಿಂಗರ್ಸ್ ಇದಾರಲ್ಲಮ್ಮ. ಏನಾಗುತ್ತೆ ನಮ್ಗೆ, ನಾನು ಯಾಕೆ ಅದನ್ನ ರಿಪೀಟ್ ಮಾಡ್ತಿದ್ದೀನಿ ಅಂದ್ರೆ, ನೋಡಿ ಕಲಿಯೋದು ತುಂಬಾ. ಇದಕ್ಕೆ ಒಂದೇ ಒಂದು ಕರೆಕ್ಷನ್ ಹೇಳ್ತೀನಮ್ಮ. ನೀವು ಯಾವುದು ನನ್ನ ಪ್ರೀತಿ ರಾಮ್ ಒಂದು ಸಾಂಗ್ ಇದೆ ಅಮ್ಮ, ಯಾರವಾಗ ಉದಿತ್ ನಾರಾಯಣ ಸಮಥಿಂಗ್ ಅವ್ರು ಆಡಿದ್ದು, ನನ್ಗೆ ಈಗಲೂ ಅದು ಆ ಪದ ಬಂದ ತಕ್ಷಣ ಅನಿಸ್ತದೆ. ಇರ್ಬೋದು ದೊಡ್ಡ ಸಿಂಗರ್ ಅವರು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೆಲವು ಕನ್ನಡ ಪದಗಳು ಅವ್ರ ಬಾಯಲ್ಲಿ ಹೊರಳಲ್ಲ. ಬೆಲೆ ಕೊಟ್ಟು ಕೊಟ್ಟು ಅಂತ ಏಯ್, ಅವ್ನು ಭಿಕ್ಷೆ ಬೇಡವನವನು, ಅವ್ನು ಕೊಟ್ಟು ಕೊಟ್ಟು ಅವನು ಒಂದು ರ್ಯಾಪರ್ ಥರ ಆಡಲ್ಲ. ಸೊ ಆ ಕರೆಕ್ಷನ್ ಮಾಡಲೇ ಇಲ್ಲ, ಯಾಕಂದ್ರೆ ಅವಾಗ ಸಂಜಯ್ ವಿಜಯ್ ಇಬ್ಬರು ಹೊಸ ಡೈರೆಕ್ಟರ್ಗಳು, ಅವರು ಅದನ್ನ ಉದಿತ್ ನಾರಾಯಣ ಹತ್ರ ಆಡಿಸ್ತಾ ಇದ್ವಿ, ಅಪ್ಪ ಅವ್ರು ಹಿಂಗಾಡೋರು ಆಡಲಿ, ಏಯ್ ಹಾಡು ಕೇಳವ ಫಸ್ಟು, ಇದೇ ನಮ್ಮ ಕನ್ನಡದವ್ರು ಆಡಿದ್ರೆ. ಈಗ ಕನ್ನಡ ಟೆಕ್ನಿಷಿಯನ್ಸ್ ಅಂತ ವಿಚಾರ ಬಂದಿದ್ದಕ್ಕೆ ಅದಕ್ಕೆ ಆ್ಯಡ್ ಮಾಡಿ ಒಂದು ಪ್ರಶ್ನೆ. ಈಗಿನ ನಾವು ಸಿನಿಮಾ ಎರಾ ಅಂತ ತಗೊಂಡ್ರೆ, ಇಂಡಿಯನ್ ಸಿನಿಮಾ, ಪ್ಯಾನ್ ಇಂಡಿಯಾ, ಇದೆಲ್ಲ ಹಾವಳಿಗಳ ನಡುವೆ ಅಪ್ಪಟ ಕನ್ನಡ ಮಣ್ಣಿನ ಕತೆ, ಕನ್ನಡದ ಸಿನಿಮಾ ಅಂತ ಒಂದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಸಿನಿಮಾ ಕಾಟೇರ. ಸೊ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಲೇಬೇಕು, ಎಲ್ಲ ಅಭಿಮಾನಿಗಳ ಪರವಾಗಿ, ಕನ್ನಡಿಗರ ಪರವಾಗಿ. ಪ್ರತಿ ಸಲ ಆ ಥರದ ಡಿಸಿಷನ್ ತಗೊಳ್ಳುವಾಗ ದರ್ಶನ್ ಸರ್ ಏನು ಥಾಟ್ ಪ್ರೊಸೆಸ್ ಇಟ್ಕೋತಾರೆ? ಬಿಕಾಸ್ ಸರ್, ಈಗ ಹಿಂದೆ ಕಲಾವಿದರು ನಾವು ನೋಡಿದ್ದೀವಿ, ದೊಡ್ಡ ದೊಡ್ಡ ಕಲಾವಿದರು ನೋಡಿದ್ದೀವಿ, ಮುಂದೇನು ಕಲಾವಿದರು ಬರ್ಬೋದು. ನಿಮ್ಮೊಂದು ಫ್ಯಾನ್ ಬೇಸ್ ಹೆಂಗಂದ್ರೆ, ಒಂದು ರೂಮಲ್ಲಿ 10 ಜನ ಇದಾರಂದ್ರೆ ಅದರಲ್ಲಿ ಒಂದು 6-7 ಜನ ಡಿಬಾಸ್ ಫ್ಯಾನ್ ಅಂತ ಹೇಳ್ಕೋತಾರೆ. ನನಗೆ ಇದು ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅವರನ್ನೆಲ್ಲ ಕನ್ಸಿಡರೇಷನಲ್ಲಿ ಇಟ್ಟುಕೊಂಡು ಯಾವ ಥರ ಯೋಚನೆ ಮಾಡ್ತಾರೆ ದರ್ಶನ್ ಸರ್ ಅಂತ? ಈಗ ನೀವು ಹೇಳಿದ್ರಲ್ಲ ಪ್ಯಾನ್ ಇಂಡಿಯಾ, ಪ್ಯಾನ್ ಇಂಡಿಯಾ ಮಾಡಿದ ತಕ್ಷಣನೇ ನಾನು ಕಾರಲ್ಲಿ ಬರೋದು ಬಿಟ್ಟು ಚಾಪರಲ್ಲಿ ಅವ್ರು ಬರ್ತೀನಿ, ಕಾರಲ್ಲಿ ತಾನೇ ಇಲ್ಲಿಗೆ ಬರ್ತೀನಿ. ಅದೇ ಕಾರ್ ತಾನೇ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು ಅದೇ ಕಾರಲ್ಲೇ ಬರೋದು. ನಾನು ಕನ್ನಡ ಮಾಡಿ ಆ ಕಾರ್ ಕೊಟ್ಟವ್ರಲ್ಲ, ಇನ್ಯಾಕಮ್ಮ ನಾನು ತಲೆ ಕೆಡಿಸ್ಕೊಳ್ಳಿ ಪ್ಯಾನ್ ಇಂಡಿಯಾ ಅಲ್ಲ. ಹಾಂ, ಆಮೇಲೆ ಒಂದೇನಂದರೆ ನಾನು ಮಾಡೋ ಕನ್ನಡ ಸಿನಿಮಾಮ್ಮ, ನಮ್ಮ ಕನ್ನಡಿಗರಿಗೆ ನಾನು ಮಾಡ್ತಾರೆ. ನಾನು ಮೊದಲಿಂದ ಮಾಡ್ಕೊಂಬಂದಿದ್ದು ಇವ್ರಿಗೇ, ಇಲ್ಲಿಂದ ಆಮೇಲೆ ಡಬ್ಬಾ ಹೊರಗಡೆ ಹೋಗ್ತಿತ್ತೆ ಹೊರತು. ಸೊ ಅದಕ್ಕೆ ಯಾಕೆ ಅಲ್ಲಿಗೆ ತಲೆ ಕೆಡಿಸ್ಕೊಳ್ಳಿ, ಹೌದಲ್ಲ? ಆಮೇಲೆ ನೀವು ಅದನ್ನೇ ಪ್ಯಾನ್ ಇಂಡಿಯಾ ಅಂದಾಗ ನೀವು ಅವನ್ಯಾವುದೋ ಪಕ್ಕದ ರಾಜ್ಯದವನ್ಗೇನೋ ಸಂಜಾಯಿಸಕ್ಕೆ ಅವನಿಗೊಂದೇನೋ ಮಾಡಬೇಕು, ಇವನಿಗೊಂದೇನೋ. ಏಯ್, ನಮ್ಮ ಕನ್ನಡ, ನಮ್ಮ ಇಂಡಸ್ಟ್ರಿ, ನಮ್ಮ ಇದಕ್ಕೋಸ್ಕರ ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನಾನು ಬಾವಿಲಿರೋ ಕಪ್ಪೆ ಥರ ಸಹ ಐ ವೆರಿ ಮಚ್ ಹ್ಯಾಪಿ. ನೀವು ಇಲ್ಲಿ ಇಲ್ಲಿ ರಾಜ ಇದ್ದಂಗೆ, ನಾನು ಇದಕ್ಕೊಂದು ಆ್ಯಡ್ ಅದಕ್ಕೆ ಹೇಳ್ತಿದ್ರಮ್ಮ, ನಮ್ಮೂರಲ್ಲಿ ನಾನು ರಾಜ ಇದ್ದೀನಿ ಅಲ್ಲ, ಅದಕ್ಕೆ ನಾನು ತುಂಬ ಕಡೆ ಹೇಳ್ತೀನಿ, ಮೇರಾ ಕುತ್ತಾ ಮೇರಾ ಗಲಿಮೇಶ್. ಅಭಿಷೇಕ್ ಅಂಬರೀಷ್ ಅವ್ರ ಇಂಟರ್ವ್ಯೂ ಮಾಡಿದೆ ನಾನು, ಅದ್ರಲ್ಲಿ ಒಂದು ಕಾನ್ವರ್ಸೇಷನ್ ಬಂತು. ಆನೆ ಬಲ ಅಂತ ನಾನು ಏನೋ ಹೇಳಕ್ ಹೋದೆ, ಅವರು ಆನೆ ಒಂದೇ ಆರ್ ಆರ್ ನಗರಲ್ಲಿದೆ, ಆಮೇಲೆ ಒಂದು ಒಂಟಿ ಸಲಗ ಇತ್ತು ಅದು ಜೆ ಪಿ ನಗರಲ್ಲಿ ಇತ್ತು ಇಲ್ಲಿ ಅಂತ. ನಂಗದು ಬಹಳ ಇಷ್ಟ ಆಯ್ತು ಆ ಒಂದು ಕೋಟ್ ಮಾಡಿದ್ದವರು, ಮತ್ತೆ ನಂಗೆ ಯಾವತ್ತೂ ನೆನಪಿರುತ್ತೆ ಆ ಥರದ ಒಂದು ಕೋಟಿಂಗು. ಸೊ ಹಂಗಾಗಿ ಅದು ನೀವು ಬಾವಿಯೊಳಗಿರೋ ಕಪ್ಪೆನ ನಾವು ಅದು ಒಪ್ಪಲ್ಲ, ನಾವು ಯಾರು ಹಂಗಂತ ನಾನು ಹೇಳ್ತಲ್ಲ ಅಂದರೆ ನಾನು ಹೇಳೋದು ನಾನು ಕರ್ನಾಟಕ ಮಾಡ್ತೀನಿ. ಈಗ ಸಿ, ಇವತ್ತಿಗೂ ನೀವು ಬಿಹಾರ್ ಕಡೆ ಎಲ್ಲ ತೊಗೊಂಡ್ರು ಕೂಡ ಅಲ್ಲಿ ದಬ್ಬಾಳಿಕೆ ಜಾಸ್ತಿ ಇದೆ ರೈತರುಗಳ ಮೇಲೆ,
ಅವ್ರು ಯಾರು ಬಾಯ್ ಬಿಡಲ್ಲ, ಬಿಕಾಸ್ ಬೇರೆ ಮಾತಾಡಿದ್ರೆ ಗನ್ನೆ ಇಡೋದು. ಈಗ ಮೊನ್ನೆ ಎಲ್ಲ ಒಂದು ಕೇಸ್ ಆಯ್ತು ನೋಡಿ, ಪಾಪ ಯಾವುದೋ ಒಂದು ಹುಡುಗಿಗೆ ಆಕ್ಚುಲಿ ಬೆತ್ತಲೆ ನಿಲ್ಲಿಸಿ ಎಲ್ಲ ಮಾಡಿದ್ರು. ಹಂಗಾರೆ ಅಲ್ಲಿ ಪವರೇ ಇಲ್ವಾ ಹಂಗಂದ್ರೆ? ಕಾನೂನು ಇಲ್ವಾ? ಈಗ ನಮ್ಮಲ್ಲಿ ಮಾಡ್ಬಿಟ್ರೆ ಕತ್ತರಿಸಾಕ್ಬಿಡ್ತಾರೆ ಯಾರು ಪಕ್ಕದಲ್ಲಿದ್ದವನೇ. ಬಟ್ ಇನ್ನೂ ನೋಡಿರಿ, ಆ ಕಡೆ ಜನಗಳು ಹಂಗೆ ಇದ್ದಾರೆ. ಬಟ್ ಅವತ್ತಿಗೂ ಹಂಗೆ ನಡೀತಾ ಇತ್ತು. ಜಮೀನ್ದಾರ್ಗಳು ಹೆಂಗೆ ದಬ್ಬಾಳಿಕೆ ಮಾಡಿ ನಡೆಸ್ತಾ ಇದ್ರು ಅಂದರೆ, ಯಾರ್ಯಾರು ಗುತ್ತಿಗೆ ಕೊಟ್ಕೊಂಡು ಅವ್ರ ಹತ್ರ ತಗೊಂಡು ಆ ಗೇಣಿ ಪತ್ರಗಳಿಗೆ ಇದಕ್ಕೋಸ್ಕರ ಎಷ್ಟೆಲ್ಲ ಆಗಿದೆ. ಸೊ ಅದನ್ನ ಹೇಳಕ್ಕೆ ಹೊರಟಿದ್ದು ನಾವು. ಅದನ್ನ ಹೇಳಕ್ ಹೊರಟಾಗ ನನಗೆ ಟ್ರೇಲರ್ ಅಲ್ಲಿ, ಈಗ ನೀವು ಇದನ್ನ ಪ್ಯಾನ್ ಇಂಡಿಯಾ ಅಂತಿರಲ್ಲ, ಎಲ್ಲೆಲ್ಲಿಗೆ ಹಾಕ್ತೀರಾ? ಹಂಗಾರೆ ಈಗ ಇಲ್ಲಿ ಪಕ್ಕದ ರಾಜ್ಯದ ಒಂದೊಂದು ರೈತನ ತಗೋತೀರಾ, ಅಲ್ಲೊಬ್ಬ ರೈತನ ಆಗಲ್ಲ. ಹಂಗೆ ಯೂನಿವರ್ಸಲ್ ಅಂತ ನಾವು ಹೇಳಕ್ಕೆ, ಯೂನಿವರ್ಸಲ್ ಸಬ್ಜೆಕ್ಟ್ ಅದು. ಅಲ್ಲ, ಅವಾಗ ಪೀರಿಯಡ್ ಬಂದಿದ್ದು ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲೇ, ಅವಾಗ ಎಂಟೈರ್ ಇಂಡಿಯಾಗೆ ಬಂದಿದ್ದು. ಬಟ್ ಅಲ್ಲಲ್ಲಿ ಏನೇ ನಡೀತು ಅಂತ ನಮಗೆ ಗೊತ್ತಿಲ್ವಲ್ಲ, ನಮ್ ಇಲ್ಲೇ ನಡೀತು ನಮಗೆ ಗೊತ್ತು. ಆಮೇಲೆ ಡೈಲಾಗ್ ಒಂದು ಬ್ಯಾಲೆನ್ಸ್ ನಾನು ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಮಾಸ್ಗೆ ತಕ್ಕಂತ ಮಾಸ್ ಡೈಲಾಗ್ ಅಂದ್ರೆ, ಎಲ್ಲಾ ಹಾವುಗಳು ತಲೆ ಎತ್ತತ್ತೆ, ಎಡೆ ಎತ್ತೋದು, ಕಳಿಂಗ ಸರ್ಪ ಮಾತ್ರ, ಆತರದ್ದು ಒಂದಷ್ಟಿದಾವೆ. ಅದೇ ಹಬ್ಬ ಅಂದ್ರೆ ಎಲ್ಲಾ ಹಾವುಗಳನ್ನು ತಲೆ ಎತ್ತಿದವೆ, ಕಳಿಂಗ ಸರ್ಪ ಮಾತ್ರ ಎಡೆ ಎತ್ತದು ಅಂತಂದ್ಬಿಟ್ಟು. ಎಲ್ಲಾ ಹಾವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ನೀವ್ ಹೇಳಿದ್ರೇನೆ ಚಂದ ಸರ್, ಅಲ್ಲಿ ಅಲ್ಲಿ ಕೇಳಿದ್ರೇನೆ ಚಂದ ಅದು ಆತರದ್ದು. ಬಟ್ ರೈತರ ವಿಚಾರ ಬಂದಾಗ ಅನ್ನದ ಬಗ್ಗೆ ನೀವು, ನಿಮ್ದೊಂದು ಡೈಲಾಗ್ ಇದೆ, ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಬಹಳ ಸೆನ್ಸಿಬಲ್ ಆಗಿದೆ ಆ ಡೈಲಾಗ್. ಅಂದ್ರೆ ಮಾಸ್ತಿ ಅವರು ಡೈಲಾಗ್ ಬರ್ದಾಗ ಆ ಮಾಸ್ ಡೈಲಾಗ್ ಗಳಿಗೆ ಹೆಂಗ್ ಬೇಕೋ ಅದಕ್ಕೆ ತಕ್ಕಂತೆ ಈ ಕಡೆ ಒಂದಷ್ಟು ಕ್ಲಾಸ್ ವಿಚಾರಗಳು. ನಾವು ಅದನ್ನ ಹೇಳಕ್ ಹೊರಟಿದ್ದಲ್ಲಮ್ಮ, ಅನ್ನ ದೇವ್ರ ಅಂತೀವಿ, ಅನ್ನ ತುಂಬಿಟ್ರೆ ನಾವು ಎತ್ತು ಮುಕ್ಕೊಳ್ತೀವಿ. ಅದನ್ನ ಸೃಷ್ಟಿ ಮಾಡೋನೆ ರೈತ ತಾನೆ, ಹಂಗಾರೆ ಅವನೆಲ್ಲಿಗೆ ಹೋದಂಗ ಆ ದೇವ್ರನ್ನ ಸೃಷ್ಟಿ ಮಾಡೋನ ಅವ್ನು ಎಲ್ಲಿರ್ತಾನೆ? ಸೊ ಅದಕ್ಕೋಸ್ಕರ ಹೇಳಿದ್ವಿ, ಸೊ ಅವ್ನು ದೇವ್ರ ತಾನೆ, ಅವ್ನು ದೇವ್ರಿಗಿಂತ ಮಿಗಿಲಾದವನವ್ರು. ಆಮೇಲೆ ನೀವೀಗಿರೋ ಪೊಸಿಷನ್ ಅಲ್ಲಿ ನಿಮ್ಮ ಬಾಯಿಂದ ಯಾವ್ದಾದ್ರು ಒಂದು ಡೈಲಾಗು ಅಥವಾ ಒಂದು ಕಂಟೆಂಟ್, ಒಂದು ಸೋಷಿಯಲ್ ಮೆಸೇಜ್ ಹೋದ್ರೆ ಅದು ನೆಕ್ಸ್ಟ್ ಲೆವೆಲ್ ಒಂದು ಇಂಪ್ಯಾಕ್ಟ್ ಮಾಡುತ್ತೆ. ಇಂಪ್ಯಾಕ್ಟ್ ಸಿ, ನಾನು ಅದನ್ನೇ ಯಾವಾಗ್ಲೂ ಎಲ್ಲ ಕಡೆನೂ ಸಿ, ರೈತರಿಗೆ ಸಿಂಪತಿ ಕೊಡಬೇಡಿ. ಅವ್ರಿಗೆ ಸಿಂಪತಿ ಬೇಕಾಗಿಲ್ಲ, ಅವ್ರು ಏನು ಬೆಳೀತಾರೆ ಅದಕ್ಕೆ ನ್ಯಾಯವಾದ ಬೆಲೆ ಕೊಡಿ. ನ್ಯಾಯವಾದ ಬೆಲೆಯಲ್ಲಿ ಈಗ ನಾನು ಹಾಲು ಮಾರ್ತೀನಿ, ನಾನು ಎತ್ಕೊಳಗೆ ಹಾಲು ಹಾಕೋದೇ ಒಂದು ರೇಟ್ಗೆ, ಬಟ್ ಅದು ಗ್ರಾಹಕರಿಗೆ ಹೋಗೋದು ಇನ್ನೊಂದು ರೇಟ್ಗೆ. ಇಲ್ಲಿಂದ ಅಲ್ಲಿಗೆ ಮಧ್ಯದಲ್ಲಿ ಎಷ್ಟು ವೇರಿಯೇಷನ್ ಇದೆ. ಸೊ ಅಲ್ಲಿ ಈಗ ತೊಗೊಳ್ಳಿ, ಈಗ ಇಲ್ಲಿ ಈಗ ಅದನ್ನ 10 ರೂಪಾಯಿ ಹಾಕ್ತೀನಿ, ಅಲ್ಲಿ 25 ರೂಪಾಯಿ ಅಂದಾಗ ಇಲ್ಲಿ 15 ರೂಪಾಯಿ ಇದೆ. ಇವಾಗ ಇಲ್ಲಿಗೆ ಒಂದು ಆ್ಯಕ್ಚುಲಿ ಇನ್ನೊಂದೊಂದು 10 ರೂಪಾಯಿ ಸೇರಿಸ್ಕೊಟ್ಬಿಟ್ರೆ 20 ರೂಪಾಯಿ ಕೊಟ್ಟಿನಿ, 5 ರೂಪಾಯಿ ಲಾಭ ಇಟ್ಕೊಳ್ಳಿ, ತಪ್ಪಿಲ್ಲ. ಬಟ್ ನೀವು 15 ರೂಪಾಯಿ ಇಟ್ಕೊಂಡಿಲ್ಲ, 10 ರೂಪಾಯಿ ಕೊಟ್ಟರೆ ಎಲ್ಲಿ ಬದುಕ್ತಾನ ಅವನು ಅಲ್ವಾ? ಆಮೇಲೆ ಇನ್ನೊಂದು ಸ್ಕೀಮ್ಗಳಲ್ಲೂ ಹೇಳ್ತೀನಿ ಕೇಳಿ, ಸುಮಾರು ಸ್ಕೀಮ್ಗಳಿದೆ. ಅದನ್ನು ಬರೀ ಈ ಪ್ರಗತಿಪರ ರೈತರು ಅಂತ ಇರ್ತಾರೆ ಗೊತ್ತಾ ನಿಮಗೆ, ಎಲ್ಲ ಓದಿ ಅವ್ರಿಗೆ ಗೊತ್ತು ಎಲ್ಲೆಲ್ಲಿಂದ ಸ್ಕೀಮ್ಗಳು ಎತ್ಕೊಂಡು ಬರಬೇಕು ಅಂತ. ಅದು ಇನ್ನೊಬ್ಬ ಪಕ್ಕದಲ್ಲಿರೋ ರೈತನ ಯಾಕೆ ಹೇಳ್ಕೊಡಲ್ಲ ಅವನು, ಅವನೊಬ್ಬ ರೈತ ತಾನೆ. ಈ ಸಬ್ಸಿಡಿ ಸೆಲ್ ಸಿಗುತ್ತೆ ಅಥವಾ ಮೋದಿ ಏನು ಇದ್ದಿದ್ದಾವೆ ಏನು ಒಬ್ಬರಿಗೂ ಗೊತ್ತಿರಲ್ಲ. ಆಮೇಲೆ ನಾವು ಎಜುಕೇಟ್ ಮಾಡಕ್ಕೆ ಹೋದಾಗ್ಲೂ ಕೂಡ ಅಲ್ಲಿರೋರೇ ನಮ್ಮನ್ನು ಬಿಡಲ್ಲ. ಏ ಅವ್ರಿಗೆ ಯಾಕೆ ಹೇಳ್ತಾರೆ ಬಿಡ್ರೆ, ನಾನು ಮಾಡ್ಕೋತಾರೋ, ಏಯ್ ಅಷ್ಟೊಂದು ತಾತ್ಸಾರ ಮಾಡಬೇಡ್ರು, ಅಲ್ಲಿದೆ ದುಡ್ಡು, ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಅವ್ರ ಕೈಗೆ ಹೋಗ್ತಾ ಇಲ್ವಲ್ಲ ಅದು, ಇನ್ನೇನು ಮಾಡ್ತಾರೆ ಹೇಳಿ ಅವರು. ಅದು ನಮಗೆ ಖುಷಿ ಅಂತ ಏನಂದ್ರೆ, ನಾ ಹೇಳಿದೆ ನಿಮ್ಮ ಬಾಯಿಂದ ಈ ತರದ ಒಂದು ಸೋಷಿಯಲ್ ಮೆಸೇಜ್ ಬಂದಾಗ ಮೆಸೇಜ್ ನಾವು ಹೇಳ್ಬೋದು. ಈಗ ನಾವು ಹಿಂದೆ ಬಂಗಾರದ ಮನುಷ್ಯ ಸಿನಿಮಾ ಎಲ್ಲ ನೋಡಿದಾಗ ಏನು ಇಂಪ್ಯಾಕ್ಟ್ ಆಗಿ, ಅದನ್ನ ಹೇಳ್ತಲ್ಲ ಮನಸ್ಸಿಗೆ ಏನಾಗುತ್ತೆ, ನಾನು ಹೇಳ್ಬೋದು ಬಟ್ ಇಂಪ್ಲಿಮೆಂಟ್ ಎಲ್ಲ ಆಗುತ್ತೆ, ಹೇಳೋದು ದೊಡ್ಡದಲ್ಲಮ್ಮ, ಇಂಪ್ಲಿಮೆಂಟ್ ಆಗ್ಬೇಕು. ಈಗ ಲಾಸ್ಟ್ ಈಗ ಮೊನ್ನೆ ಎಲ್ಲ ನಾವೆಲ್ಲ ಬಯಸ್ಕೊಂಡ್ವಿ, ನಿಮ್ಗೆಲ್ಲ ಬಾಲ ಕತ್ತರಿಸ್ತೀವಿ, ಅದು ಮಾಡ್ಬಿಡ್ತೀವಿ, ನೀವು ಇದಕ್ಕೆ ಬರ್ರಿ, ಓಕೆ ಕಾವೇರಿ ಗಲಾಟೆ ಮಾಡೋದ್ರಲ್ಲ, ನಿಲ್ಸಿದ್ರ ನೀರನ್ನ ಅದೇ ಎತ್ಕೊಂಡೋಗಿ ಚಾನೆಲ್ ಇಟ್ಟ ತಕ್ಷಣ ಎಲ್ಲರೂ ನಾವು ದೊಡ್ಡವರು ಅಂತ ಹೇಳ್ತಾರಲ್ಲ, ಅದಾದ್ಮೇಲೆ ಅದ್ರದ್ದು ಇಂಪ್ಲಿಮೆಂಟ್ ಏನು? ಏನು ಅಷ್ಟೇ, ಅದು ಹಂಗೆ ನಿಂತೋಯ್ತು, ಮತ್ತೆ ಇನ್ನೊಂದ್ಸಲಿ ಬರ್ತೀರಾ? ಏ ಏನಾದ್ರು ಮಾಡ್ರಿ, ಹೋಗ್ಲಿ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಲ್ಲ. ಆ ಟೈಮ್ ಬೀಯಿಂಗೇ ಅವ್ರು ಇವ್ರ ಹೆಸರು ಎತ್ತಿದ ತಕ್ಷಣ ನಾವು ಹೀರೋಗಳ ಆ ಡಬ್ಬಾ ಹೀರೋಗಳ ಥರಲ್ಲ ಬಿಟ್ಬಿಡ್ರೆ, ನಾವು ಮಾಡ್ತಿರೋದು ಕನ್ನಡ ಸಿನಿಮಾನೇ, ನಾವು ಇರೋದು ಇಲ್ಲೇನೆ. ಇದನ್ನ ಯಾರು ಮಾತಾಡ್ತಿರಲ್ಲ, ಯಾಕೆ ಯಾಕೆ ಅದಕ್ಕೆ ಯಾರು ಪಾಪ ಮುಂದೆ ತನ್ನ ಕ್ಯಾಮ್ರಾ ಇಡಲ್ವಲ್ಲ. ದೆನ್ ಒಂದಷ್ಟು ವಿಚಾರಗಳು ಮಾತಾಡಿದ್ವಿ. ನನ್ನ ಒಂದು ಪ್ರಶ್ನೆ, 56ನೇ ಸಿನಿಮಾ ಮೆಜೆಸ್ಟಿಕ್ ಟು ಕಾಟೇರ, ಈ ಜರ್ನಿನ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಯಂಗರ್ ಸೆಲ್ಫಿಗೆ, ಅಂದ್ರೆ ದರ್ಶನ್ ಸರ್ ಅವಾಗಿದ್ದ ದರ್ಶನ್ ಸರ್ಗೂ ಇವಾಗಿರೋ ದರ್ಶನ್ ಸರ್ಗೂ ಒಂದಷ್ಟು ಮೆಚುರಿಟಿ ಲೆವೆಲ್ ಇನ್ಕ್ರೀಸ್ ಆಯ್ತು. ಇಲ್ಲ ಸರ್, ನಾವೊಂದು ಒಪ್ಕೊಳ್ಳಲ್ಲ, ಏಜ್ ಇಸ್ ಜಸ್ಟ್ ಎ ನಂಬರ್. ನಿಮ್ ಯಂಗರ್ ಸೆಲ್ಫಿಗೆ ನೀವ್ ಏನಾರು ಒಂದ್ ಸಜೆಷನ್ ಕೊಡೋದಾದ್ರೆ ಅಥವಾ ಸಮಾಧಾನವಾಗಿರು ಎಲ್ಲ ಸರಿ ಆತರದ್ ಏನೋ ಒಂದ್ ಹೇಳೋದಾದ್ರೆ ಅಥವಾ ಬೆನ್ ತಟ್ಟೋದಾದ್ರೆ ಏನ್ ಹೇಳ್ತೀರಾ? ಸಮಾಧಾನವಾಗಿರಿ ಅಂತ ಹೇಳಲ್ಲ, ದುಡಿಮೆ ಮಾಡ್ರೆ, ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ನಾನು ಈಗಲೂ ಹೇಳ್ಕೊಡೋದಷ್ಟೇ, ನೀವೀಗ ಒಂದು ದಿನ ಕೂತ್ಕೊಂಡ್ರೆ ಒಂದಿನ ಹಳೆ ಊರಾಗ್ಬಿಡ್ತೀರಾ.
ಆಮೇಲೆ ನೀವು ಈ ಕಡೆಗೂ ಇಲ್ಲ, ಈ ಕಡೆ ಕಾಲೇಜ್ ಸಬ್ಜೆಕ್ಟ್ ಮಾಡೋಕ್ಕೂ ಆಗಲ್ಲ, ಈ ಕಡೆ ಎ ಸಬ್ಜೆಕ್ಟ್ ಮಾಡೋಕ್ಕೂ ಆಗಲ್ಲ. ಆ ಟೈಮಲ್ಲಿ ಏನು ಹಾಕೊಂಬರ್ಬೇಕು ಅದು ಮಾಡ್ಕೊಂಬರ್ಬೇಕು. ಈಗ ನಾನು ಹೋಗ್ಬಿಟ್ಟು ನಾನು ಡಿಗ್ರಿ ಓದ್ತಾ ಇದ್ದೀನಿ ಮಮ್ಮಿ ಅಂತ ಯಾರು ಹೇಳಿದ್ರೆ ನಂಬ್ತಾರ? ಹೇಳೋದು ಅಂದ್ರೆ ಆಗಲ್ಲಮ್ಮ, ನನಗೆ ಒಪ್ಪಲ್ಲ ಅದು. ಈಗ ಬೇರೆ ಜನ ಕತೆಗಳ ಆಯ್ಕೆ ಅಂತಲ್ಲಮ್ಮ, ನಾನು ಹೇಳೋದು ಯಾವ್ದಾರು ಸೋಷಿಯಲ್ ಕಾಸ್ ಇಟ್ಕೊಂಡೆ ನಾವು ಮಾಡೋದು. ಸೊ ಒಂದೊಂದ್ಸಲಿ ಅದು ಕಾಣಿಸುತ್ತೆ, ಒಂದೊಂದ್ಸಲಿ ಕಾಣಿಸಲ್ಲ. ಅವಾಗ ಎಲ್ಲೋ ತಪ್ಪದೇನೋ ಎಲ್ಲೋ ಹೇಳುವುದೇನೋ ನಾವೇ ಅಂದ್ಕೊಳ್ತೀವಿ. ಇದೇ ನಾನು ತರಡ ಮಾಡಿದ್ದು ಆ್ಯಕ್ಚುಲಿ ರಾಬರ್ಟ್. ಅದೇ ಥರ ಇನ್ನೊಂದೇ ಮಾಡ್ಬೋದಾಗಿತ್ತಲ್ಲ. ಹಾಗೋಯ್ತು ರಾಬರ್ಟ್, ಮುಗ್ದೋಯ್ತು, ಅವತ್ತಾಯ್ತು, ಟಾಟಾ ಬೈ ಬೈ, ಸಿ ಯು, ವಿ ಆಲ್ ಹ್ಯಾಪಿ. ಇನ್ನೊಂದು ಜನರು ಮಾಡೋಣ, ನೆಕ್ಸ್ಟ್ ಇನ್ನೊಂದು ಜನರು ಮಾಡೋಣ, ಏನಾದ್ರು ಒಂದು ಹೊಸತಾನೆ. ಆ್ಯಕ್ಚುಲಿ ಒಂದು ಓಕೆ ಕಾಂಬಿನೇಷನ್ ಬರ್ತಾ ಇದೆಪ್ಪ, ಇವರೆಲ್ಲ ಇವ್ರು ಮೂರು ಜನ ಇದಾರಪ್ಪ, ಇವ್ರು ನಾಲ್ಕು ಜನ. ಈಗ ಹೆಂಗೆ ಹರಿಕೃಷ್ಣ ಆಗಲಿ, ನಾನಾಗಲಿ, ತರುಣ ಆಗಲಿ, ಇವರು ನಮ್ಮ ಸುಧಾ ಆಗಲಿ, ನಾವು ಇದು ಓ ಏನೋ ಬರ್ತಾ ಇದೆಪ್ಪ ಕಾಟೇರಮ್ಮನ ಪೂಜೆ ಮಾಡಿ ಆಮೇಲೆ ಮುನೇಶ್ವರ ಪೂಜೆ ಮಾಡಿ ಮಿಕ್ಕಿದ ಕೆಲಸಗಳು ಮಾಡೋದು. ಸೂಪರ್ ಸರ್, ಇದು ನಮ್ಗೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಇದು ಹೌದು, ಸುಮಾರು ಮನೇಲಿ ಅಂದ್ರೆ ಕುಲದೇವ್ರ ಅಂತ ಇರುತ್ತಮ್ಮ, ಕುಲದೇವ್ರ ಇರುತ್ತೆ, ಗ್ರಾಮ ದೇವತೆಗಳಿರುತ್ತೆ, ವೆರಿ ಪವರ್. ನಮ್ಮನೆ ಕಾಟೇರಮ್ಮನೇ ನಾವು ಪೂಜೆ ಮಾಡೋದು. ಸೊ ಹಂಗೆ, ಬಟ್ ಇದು ಕಾಟೇರ ಅಂತ ಅಂದ್ಬಿಟ್ಟು ಸಿನಿಮಾಗೆ ಇದ್ರಲ್ಲಿ ಏನೋ ಇದೆ ಅದೆಲ್ಲ ಏನಿಲ್ಲ, ಆ ಟೈಟ್ಲ್ ಚೆನ್ನಾಗಿತ್ತು. ಆಮೇಲಿಂದ ಯೂಶ್ವಲಿ ಕಾಟಿ ಅಂದಾಗ ಅವ್ನು ಬೈಸನ್ ನಾವು ಹೋಲಿಸ್ತೀವಿ. ಈಗ ಯೂಶ್ವಲಿ ನೀವು ಈ ಕಾಡು ಜನಗಳ ಹತ್ರ ನೀವು ಹೋಗ್ಬಿಟ್ರೆ ಹೇ ಕಾಟಿ ಬರ್ತಾ ಇತ್ಕೊಂಡು ಕಾಟಿ ಐತೆ ಅಲ್ಲಿ ಅಂತ ಹೇಳ್ತಾರೆ. ನಿಮ್ಗೆ ಬೈಸನ್ ಅಂತ ಅವ್ರು ಹೇಳಲ್ಲ, ಇಲ್ಲ ಕಾಡೆಮ್ಮೆ ಅಂತ ಹೇಳಲ್ಲ, ಅವ್ರು ಕಾಟಿ ಅಂತ ಹೇಳೋದು ಅದನ್ನ. ಸೊ ಬೈಸನ್ನ ಕಾಟಿ ಗೊಳ್ಳ ವೆರಿ ಪವರ್ಫುಲ್ ಅನಿಮಲ್ ಅಂತ ಹೇಳ್ಬೋದು. ಅನ್ಪ್ರೆಡಿಕ್ಟಬಲ್, ಅನ್ಪ್ರೆಡಿಕ್ಟಬಲ್. ಯಾ, ನೀವು ಆಕ್ಚುಲಿ ಕಾಡಲ್ಲಿ ಎರಡನ್ನ ಮಾತ್ರ ನಂಬಕ್ಕಾಗಲ್ಲ, ಒಂದು ಕಾಟಿ, ಇನ್ನೊಂದು ಆನೇನ. ಓಕೆ 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 ಸರ್, ಇನ್ನು ಕಾಟೇರ ವರ್ಷಾಂತ್ಯ, ಹೊಸ ವರ್ಷದ ಬಿಗಿನಿಂಗ್, ಪರ್ಫೆಕ್ಟ್ ಟೈಮಿಂಗಿಗೆ ಅಭಿಮಾನಿಗಳ ಮುಂದೆ ಬರ್ತಾ ಇದೆ. ಕನ್ನಡ ಸಿನಿಮಾ ಅಭಿಮಾನಿಗಳು, ಕನ್ನಡ ಮಣ್ಣಿನ ಕಥೆಗಳಿಗಾಗಿ ಒಂದು ಕ್ರೇವಿಂಗ್ ಇಟ್ಕೊಂಡಿರುವಂತ ಅಭಿಮಾನಿಗಳು, ನಿಮ್ಮ ಸೆಲೆಬ್ರಿಟೀಸ್ ಏನ್ ಹೇಳ್ತೀರಾ? ಬಿಕಾಸ್ ನಾನು ಇಷ್ಟೆಲ್ಲ ಕೇಳಿ ಅವ್ರ ಬಗ್ಗೆ ಕೇಳಿಲ್ಲ ಅಂದ್ರೆ ಅಂದ್ರೆ ಒಂದು ಹೊಸ ಪ್ರಯತ್ನ. ಈಗ ನಮ್ಮ ಈಗಿನ ಜನರೇಷನ್ ಹಿಂದ್ಗಡೆ ಏನ್ ನಡೀತು ರೈತರ ಮೇಲೆ ಅಂತ ಯಾರಿಗೂ ಏನು ಗೊತ್ತಿಲ್ಲ. ಸೊ ಅದನ್ನೊಂದು ಮೆಲ್ಕ್ ಹಾಕಿದೀನಿ ನಾವು ಅಷ್ಟೇ. ಹಿಂಗಿತ್ತಪ್ಪ, ಮುಂದಕ್ಕೆ ಹಿಂಗೆ ಆಗೋದು ಬೇಡ, ನೀವೆಲ್ಲ ಚೇತರಿಸ್ಕೊಳ್ಳಿ, ಎದ್ದೇಳಿ. ಇವತ್ತು ಏನಾಗಿದೆ, ಜಾಗಗಳು ಕೂಡ ಕೋಟಿಗಟ್ಟಲೆ ಕೊಟ್ಟೋಗಿದೆ ರೈತನಿಂದ, ಕೋಟಿಗಟ್ಟಲೆ ದುಡ್ಡು ದುಡಿತಾ ಇದ್ದಾನೆ ಇಲ್ಲ ಅಂತಾರೆ. ಬಟ್ ಈಗ ನೆಕ್ಸ್ಟ್ ದುಡ್ಡು ಅವ್ನು ಉಳಿಮೆಯಲ್ಲಿ ಜಾಗನೇ ಇಲ್ಲ ಅಂದ್ರೆ ಜಾಗನೇ. ಈಗ ನಾನು ಹೇಳ್ತಿರೋದಮ್ಮ, ನಾನು ನನ್ನ ತೋಟ ತಗೋಬೇಕಾರೆ ಮೈಸೂರಲ್ಲಿ 45 ಲಕ್ಷ ಪೂರ್ತಿ ತೋಟ ತಗೊಂಡಿದ್ದು, 50 ಎಕರೆ 1.5 ಕೋಟಿ ಕೇಳ್ತಾರೆ ಅಲ್ಲಿ. ಓಕೆ, ಈಗ ಅಲ್ಲಿಂದ ಅಲ್ಲೇನೋ ಅಪಾರ್ಟ್ಮೆಂಟ್ ಕಡಿದ್ವಿ, ಅಲ್ಲಿಂದ ಇನ್ನೊಬ್ಬ ಮುಂದಕ್ಕೆ ಹೋಗ್ತಾರೆ, ಹೋಗ್ತಾ ಹೋಗ್ತಾ ನಾವು ಕಾಡು ಹಂಚಿಗೆ ಬಂದ್ಬಿಡ್ತೀವಿ. ಸೊ ಈ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ ಈ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗುತ್ತೆ, ಈಗಲೇ ಸ್ಟಾರ್ಟ್ ಆಗಿದೆ. ಈಗ ಚಿರತೆಗಳಾಗಲೇ ಸಿಟಿ ಒಳಗೈತೆ. ಸೊ ಇದೆಲ್ಲ ಇದೆ, ಇದೆಲ್ಲ ನೋಡ್ಕೊಡ್ರಪ್ಪ, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಅಷ್ಟೇ. ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ ಟಾಪಿಕ್ ಬಗ್ಗೆ ಸರಿ ಕೇಳಿದ್ರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್, ನಮಗೆ ಗೊತ್ತು ನೀವು ಎಷ್ಟು ಬ್ಯುಸಿ ಆಗಿದ್ರಿ ಅಂತ. ಆದರೂ ನಂದೊಂದಷ್ಟು ಒಂದು 10 ಪ್ರಶ್ನೆ ಇಂಪಾರ್ಟೆಂಟ್ ಇತ್ತು, ಅದನ್ನು ನಾನು ಕೇಳಬೇಕು ಅಂದ್ಕೊಂಡು ಬಂದೆ. ಎಲ್ಲದಕ್ಕೂ ವೆರಿ ಸ್ಯಾಟಿಸ್ಫೈಯಿಂಗ್ ಆನ್ಸರ್ ಕೊಟ್ಟಿದ್ದೀರಾ. ಕಾಟೇರ ಸಕ್ಸಸ್ ಮೀಟರ್ ಸಿಗೋಣ, ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗೋ ಎಲ್ಲಾ ಒಳ್ಳೇದಾಗ್ಲಿ. ತುಂಬಾ ದೊಡ್ಡ ಕನ್ಸು ಅಣ್ಣ, ಒಳ್ಳೇದಾಗ್ಲಿ, ನಮಗೆ ದೊಡ್ಡ ಕನ್ಸದು. ಥ್ಯಾಂಕ್ ಯು.